ಎಲ್ಲ ರೈತರಿಗೂ ವಿಲೇಜ್ ಫಾರ್ಮ್ ಚಾನೆಲ್ ವತಿಯಿಂದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬನ್ನಿ ಗೆಳೆಯರೇ, ನಾವು ಇವತ್ತು ಈ ವಿಡಿಯೋದಲ್ಲಿ ಈರುಳ್ಳಿ ಬೆಳೆಯನ್ನು ಒಂದು ತಿಂಗಳ ಅವಧಿಯ ನಂತರ ಹೇಗಿರುತ್ತೆ, ನಾವು ಈ ಒಂದು ತಿಂಗಳ ನಂತರ ಹೇಗೆ ಫಸಲು ತೆಗಿಬೇಕು, ಒಂದು ತಿಂಗಳ ನಂತರ ನೀರು ಹೇಗೆ ಹಾಯಿಸಬೇಕು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಗೆಳೆಯರೇ, ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ, ವಿಡಿಯೋನ ಇತರರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಾವು ವಿಡಿಯೋನ ಮುಂದುವರ್ಸೋಣ. ಬನ್ನಿ ಗೆಳೆಯರೇ, ಮೊದಲನೇದಾಗಿ ನಾವು ಈರುಳ್ಳಿಯನ್ನು ಸ್ಪ್ರಿಂಕ್ಲರ್ಸ್ ಹಾಕ್ಬೇಕು ಗೆಳೆಯರು. ಇದು ರೈನ್ ಪೈಪ್ಸ್ ಹಾಕಿದ್ರೆ ನೋಡಿ, ಒಂದು ರೈನ್ ಪೈಪ್ಸಿಂದ ಇನ್ನೊಂದು ರೈನ್ ಪೈಪ್ಸ್ಗೆ ಎರಡರಿಂದ ಎರಡೂವರೆ ಮೀಟರ್ ಅಂತರದಲ್ಲಿ ನಾವು ಈ ರೈನ್ ಪೈಪ್ಸನ್ನು ಹಾಕಿದ್ದೀವಿ ಫ್ರೆಂಡ್ಸ್. ಇವು ಕೇವಲ ಒಂದೂವರೆ ತಿಂಗಳು ಅವಧಿಗೆ ಮಾತ್ರ ಸೀಮಿತ, ಯಾಕಂದರೆ ಕೇವಲ ಒಂದೂವರೆ ತಿಂಗಳ ಅವಧಿಯ ಒಳಗೆ ಮಾತ್ರ ಗಿಡಗಳು ಚಿಕ್ಕದಾಗಿರುತ್ತೆ. ಒಂದೂವರೆ ತಿಂಗಳು ಆದ ನಂತರ ಗಿಡಗಳು ದೊಡ್ಡದಾಗುತ್ತೆ ಫ್ರೆಂಡ್ಸ್. ಈ ಪೈಪು ಅಕ್ಕಪಕ್ಕ ಇರುವಂತಹ ಗಿಡಗಳು ಅಡ್ಡ ಬಂದು ನೀರು ಸೈಡ್ಗೆಲ್ಲ ಸ್ಪ್ರೇ ಆಗೋಲ್ಲ ಫ್ರೆಂಡ್ಸ್. ಈರುಳ್ಳಿ ಬೇಸಾಯ ಪದ್ಧತಿಯಲ್ಲಿ ಎರಡು ವಿಧ ಇದೆ ಫ್ರೆಂಡ್ಸ್. ಒಂದು ಪೈರು ನಾಟಿ ಮಾಡ್ತಾರೆ, ಇನ್ನು ಕೆಲವರು ಬೀಜವನ್ನು ಚೆಲ್ಲುತ್ತಾರೆ ಫ್ರೆಂಡ್ಸ್. ಬೀಜಗಳನ್ನು ನೇರವಾಗಿ ಭೂಮಿಗೆ ಚೆಲ್ಲೋ ಮುಖಾಂತರ ಕೃಷಿ ಮಾಡ್ಬೋದು, ಮತ್ತು ಪೈರು ನಾಟಿ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ನಮ್ಮ ಗಿಡಗಳಿಗೆ ಬರೀ ಒಂದು ತಿಂಗಳ ಅವಧಿಯಲ್ಲಿ ಈ ಥರ ಬೆಳೆದಿದೆ. ಒಂದು ತಿಂಗಳು ಇಂದ ಒಂದೂವರೆ ತಿಂಗಳಾಗಿದೆ ನೋಡಿ. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅಂತರ 2-3 ಇಂಚ್ ಇರಬೇಕು ಫ್ರೆಂಡ್ಸ್. ಈ ಥರ ಇದ್ದಾಗ ನಮಗೆ ಈರುಳ್ಳಿ ಬೆಳೆ ಫಸಲು ಚೆನ್ನಾಗಿ ಬರುತ್ತೆ, ಮತ್ತು ಈಲ್ಡ್ ಚೆನ್ನಾಗಿ ಬರುತ್ತೆ. ನೋಡಿ ನಮ್ಮದು ಇದು ಬೋರ್ವೆಲ್ನಿಂದ ಬರುವಂತಹ ಪೈಪ್ ಇದು. ಇಲ್ಲಿಂದ 1, 2, 3, 4, 5, 6 ಟೋಟಲ್ 6 ನಾವು ವಾಲ್ವ್ಸ್ ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್. ಪ್ರತಿಯೊಂದು ವಾಲ್ವ್ಗೆ ಒಂದೊಂದು ರೈನ್ ಪೈಪ್ಸನ್ನು ಫಿಟ್ ಮಾಡ್ಕೊಂಡಿದ್ದೀವಿ. ಪ್ರತಿಯೊಂದು ರೈನ್ ಪೈಪ್ಸ್ನ ನಾವು 70-80 ಮೀಟ್ರ್ ಉದ್ದಕ್ಕೆ ಹಾಯಿಸ್ಕೊಂಡಿದ್ದೀವಿ ಫ್ರೆಂಡ್ಸ್. ನಾನು ಮೊದಲಿಗೆ ಹೇಳ್ದಂಗೆ ಈರುಳ್ಳಿ ಬೇಸಾಯ ಪದ್ಧತಿಯಲ್ಲಿ ಎರಡು ವಿಧ, ಬೀಜಗಳನ್ನು ಚೆಲ್ಲೋದು ಅಥವಾ ಪೈರನ್ನು ನಾಟಿ ಮಾಡೋದು. ನಾವು ಪೈರನ್ನು ನಾಟಿ ಮಾಡಿರುವುದಿಲ್ಲ ಫ್ರೆಂಡ್ಸ್, ನಾವು ಭೂಮಿಗೆ ಡೈರೆಕ್ಟಾಗಿ ಬೀಜಗಳನ್ನು ಚೆಲ್ಬಿಟ್ಟಿರುತ್ತೇವೆ. ನಾವು ಸುಮಾರು 3/4 ಎಕರೆ ಜಮೀನಿನಲ್ಲಿ ಈರುಳ್ಳಿ ಬೆಳೆಯನ್ನು ಬಿತ್ತನೆ ಮಾಡಿರುತ್ತೇವೆ ನೋಡಿ. ಅಲ್ಲಿ ಒಂದು ಅರ್ಧ ಎಕರೆಗೆ ನೀರು ಹಾಯಿಸ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಪಕ್ಕದಲ್ಲಿ ಕಡಲೆಕಾಯಿ ಹಾಕಿದ್ದೀವಿ, ಇದು ಮೊನ್ನೆ ತಾನೇ ಹೂಕೋಸು ಮಾರಿರುತ್ತೇವೆ. ಇದು 1/4 ಎಕರೆ ಜಮೀನು. ಈರುಳ್ಳಿ ಬೀಜಗಳನ್ನು ನಾವು ಚೆಲ್ಲೋದಕ್ಕಿಂತ ಮೊದಲು ಭೂಮಿಯನ್ನು 15-25 ದಿನಗಳ ಕಾಲ ಒಣ ಬಿಸಿಲಿನಲ್ಲಿ ಭೂಮಿಯನ್ನು ಒಣಗಿಸಲು ಬಿಟ್ಟಿರಬೇಕು. ನಂತರ ನಾವು 5 ನೇಗಿಲಿಂದ ಆದರೂ 9 ನೇಗಿಲಿಂದ ಆದರೂ ಚೆನ್ನಾಗಿ ಉಳುಮೆ ಮಾಡಿಬಿಟ್ಟು ರೋಟ್ರಿ ಹಾಕ್ಸ್ಬಿಟ್ಟು ಬೀಜಗಳನ್ನು ಚೆಲ್ಲಬೇಕು ಫ್ರೆಂಡ್ಸ್. ಬೀಜಗಳು ಚೆಲ್ಲಾದಮೇಲೆ ಸ್ಪ್ರಿಂಕ್ಲರ್ಸ್ ಹಾಕಬೇಕು. ನಾವು ರೈನ್ ಪೈಪ್ಸ್ ಹಾಕಿದ್ದೀವಿ. ಇವು ಒಂದು ಕೆಲವೊಂದು ದಿನಗಳು ಮಾತ್ರ ಇವು ಸೀಮಿತ, ಯಾಕಂದರೆ ಗಿಡಗಳು ದೊಡ್ಡದಾಗಾದಾಗ ನೀರು ಸ್ಪ್ರೇ ಆಗೋಲ್ಲ, ಸರಿಯಾಗಿ ಸ್ಪ್ರೇ ಆಗೋಲ್ಲ. ಅದರಿಂದ ಸ್ಪ್ರಿಂಕ್ಲರ್ಸ್ ಹಾಕೋದು ಉತ್ತಮ ನೋಡಿ. ಇವತ್ತು ನೀರು ಹಾಯಿಸ್ತಾ ಇದ್ದೀವಿ ನಾವು, ಈ ನೀರು ಹಾಯಿಸ್ತಾ ಇದ್ದೀವಿ. ಕರೆಕ್ಟಾಗಿ ನೀರು ಪ್ರೆಷರ್ ನೋಡಿಕೊಂಡು ಹಾಯಿಸ್ಬೇಕು ನೋಡಿ. ಒಂದು ಪೈಪಿಂದ ಇನ್ನೊಂದು ಪೈಪ್ಗೆ ಅಂತರ 2 ಮೀಟ್ರ್ ಅಂತರದಲ್ಲಿ ಪೈಪ್ಸನ್ನು ಹಾಕೋಬೇಕು ನೋಡಿ. ಕರೆಕ್ಟಾಗಿ ಈ ಪೈಪ್ಸನ್ನು ಹಾಕೋದು ಒಂದು ದಿನ್ಯ ಥರ ಮಾಡಿಬಿಟ್ಟು ಆ ದಿನ್ಯ ಮೇಲೆ ಪೈಪ್ಸನ್ನು ಹಾಕಬೇಕು, ಯಾಕಂದರೆ ನಾವು ಹೋದ ಬೆಳೆಯಲ್ಲಿ ನಮಗೆ ನೀರು ಸರಿಯಾಗಿ ಹಾಯಿಸೋಕ್ಕಾಗಲಿಲ್ಲ. ಅದ್ರ ಸಲುವಾಗಿ ನಾವು ನೋಡಿ ಇದು ದಿನ್ಯ ಥರ ಮಾಡ್ಕೊಂಡಿದ್ದೀವಿ, ಈ ದಿನ್ಯ ಮೇಲೆ ಪೈಪ್ಸನ್ನು ಹಾಕಿದ್ದೀವಿ. ಆದರೂ ನೀರು ಸರಿಯಾಗಿ ಸ್ಪ್ರೇ ಆಗೋಲ್ಲ ಫ್ರೆಂಡ್ಸ್. ಅದರಿಂದ ನಾವು ಸ್ಪ್ರಿಂಕ್ಲರ್ಸ್ ಹಾಕೋದು ಉತ್ತಮ. ನೀರು ಹಾಯಿಸೋ ಟೈಮಲ್ಲಂತೂ ಪಕ್ಕ ಒಬ್ಬರು ಹೊಲ್ದ ಹತ್ರ ಇರಲೇಬೇಕಾಗುತ್ತೆ. ನೀರು ಹಾಯಿಸ್ಬಿಟ್ಟು ನಾವು ಮನೆಗೆ ಹೋಗ್ತೀವಿ, ಮನೆ ಹತ್ರ ಟಿವಿ ನೋಡ್ಕೊಂಡಿರ್ತೀವಿ ಅಂದರೆ ಆಗೋಲ್ಲ. ಕಂಪಲ್ಸರಿ ಒಬ್ಬರು ನೀರು ಹಾಯಿಸ್ಕೊತ ನೋಡ್ಕೊತಾ ಇರಬೇಕಾಗುತ್ತೆ.
ಯಾಕಂದರೆ ಪೈಪ್ಗಳು ಪ್ರೆಷರ್ ಜಾಸ್ತಿ ಆಗೋದು, ಒಂದು 20 ನಿಮಿಷ ಬಿಟ್ಟು ಮತ್ತೆ ವಾಲ್ವ್ಸನ್ನು ಬೇರೆ ಕಡೆ ತಿರುಗಿಸ್ಬೇಕಾಗುತ್ತೆ. ಹೋಗಿರೋ ಕಡೆಯೂ ಹೋಗ್ದಿರೋ ನೋಡ್ಕೋಬೇಕಾಗುತ್ತೆ. ಕೆಲವೊಂದು ನೀರು ಎಗರೋದಿಲ್ಲ ಕೆಲವೊಂದು ಕಡೆ, ಇನ್ನೊಂದು ಕೆಲವೊಂದು ಕಡೆ ಗಿಡಗಳು ಅಡ್ಡ ಬಂದಿರುತ್ತೆ, ಒಂದು ಸೈಡ್ ತೆಗಿಬೇಕು. ಆ ಥರ ನೀರು ಹಾಯಿಸೋವಾಗ ಕಂಪಲ್ಸರಿ ಒಬ್ಬರು ಹೊಲ್ದ ಹತ್ರ ಇರಲೇಬೇಕಾಗುತ್ತೆ. ನೋಡಿ, ಇದನ್ನೇ ನಾವು ರೈನ್ ಪೈಪ್ ಅಂತ ಹೇಳ್ತೀವಿ ಫ್ರೆಂಡ್ಸ್. ಇದು ಕೆಲವು ಒಂದೂವರೆ ತಿಂಗಳವರೆಗೂ ನಮ್ಗೆ ಯೂಸ್ ಆಗುತ್ತೆ. ಮತ್ತು ಒಂದೂವರೆ ತಿಂಗಳು ಆದಮೇಲೆ ಗಿಡಗಳು ದೊಡ್ಡದಾಗ ಆಗ್ತಾ ನೀರು ಸರಿಯಾಗಿ ಸ್ಪ್ರೇ ಆಗೋದಿಲ್ಲ. ಅದ್ರ ಸಲುವಾಗಿ ನಾವು ಸ್ಪ್ರಿಂಕ್ಲರ್ಸ್ ಹಾಕೋದು ಉತ್ತಮ. ಆದ್ದರಿಂದ ನಾವು ಈ ಬೆಳೆ ಬಿಟ್ಟು ಮತ್ತು ನೆಕ್ಸ್ಟ್ ಬೆಳೆಗೆ ನಾವು ಸ್ಪ್ರಿಂಕ್ಲರ್ಸ್ ತಗೋಬೇಕಂತ ಅಂದ್ಕೊಂಡಿದ್ದೀವಿ. ನೋಡಿ, ಇವೆಲ್ಲ ಈರುಳ್ಳಿ ಬೆಳೆ ಚೆನ್ನಾಗಾಗಿದೆ, ಎಲ್ಲ ಕರೆಕ್ಟಾಗಿ ನಾಟಿ ಮಾಡ್ದಂಗೆ ಇದೆ. ನಾವು ಚೆಲ್ಲಿದ್ರೂ ಇದು ನಾಟಿ ಮಾಡ್ದಂಗೆ ನೀಟಾಗಿ ರೆಗ್ಯುಲರಾಗಿ ಬೆಳೆದೈತಿ, ಯೂನಿಫಾರ್ಮಿಟಿ ಇದೆ. ನೋಡಿ, ಇಲ್ಲಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅಂತರ ಇಷ್ಟಂತರ ಇರಬೇಕು. ನೋಡಿ, 3 ಇಂಚು 3 ಇಂಚು ಅಂತರ ಇದ್ದರೆ ಈರುಳ್ಳಿಯನ್ನು ನಮಗೆ ಫಲವತ್ತತೆ ಚೆನ್ನಾಗಿ ಸಿಗುತ್ತೆ. ನೋಡಿ, ಗಿಡದಿಂದ ಗಿಡಕ್ಕೆ ಇಷ್ಟಂತರದಲ್ಲಿ ಇರಬೇಕು. ಒಂದು ಕನಿಷ್ಠ 3 ಇಂಚು 4 ಇಂಚು ಇದ್ದರೆ ನಮಗೆ ಫಸಲು ಚೆನ್ನಾಗಿ ಬರುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ, ಈಳು ಚೆನ್ನಾಗಿ ಬರುತ್ತೆ. ಅಂತರ ಕಾಯ್ದುಕೊಂಡು ನಾವು ಬೀಜಗಳನ್ನ ಚೆಲ್ಲಬೇಕು ಅಥವಾ ನಾಟಿ ಮಾಡಬೇಕಾಗುತ್ತೆ. ಬೀಜಗಳು ಚೆಲ್ಲಿದ್ರೆ ನಮ್ಗೆ ಐಡಿಯಾ ಸಿಗೋದಿಲ್ಲ. ಆವಾಗ ಏನು ಮಾಡಬೇಕು, ಕಳೆ ತೆಗೆಯೋ ಟೈಮಲ್ಲಿ ನಮಗೆ ಮೆಜರ್ಮೆಂಟ್ಗೆ ತಕ್ಕಂತೆ ನಾವು ಗಿಡಗಳನ್ನ ಇಟ್ಕೊಂಡು ಕಳೆ ತೆಗೆಯೋ ಟೈಮಲ್ಲಿ ನಾವು ಗಿಡಗಳನ್ನ ಎಕ್ಸ್ಟ್ರಾ ಬೆಳೆದಿರೋ ಗಿಡಗಳನ್ನ ಕಿತ್ತಾಕಬೇಕಾಗುತ್ತೆ. ನಾಟಿ ಮಾಡಿದವಾಗ ನಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್, ಎಷ್ಟು ಅಂತರದಲ್ಲಿ ನಾವು ನಾಟಿ ಪೈರು ಮಾಡಬೇಕು ಅನ್ನೋದು ನಾಟಿ ಮಾಡೋ ಟೈಮಲ್ಲಿ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಬಹಳ ಒತ್ತಾಗಿದೆ, ಇದನ್ನು ನಾವು ಕಳೆ ಕೀಳೋ ಟೈಮಲ್ಲಿ ಕೀಳಬೇಕಾಗುತ್ತೆ. ಕಳೆಯನ್ನು ಗಿಡ ಬೆಳೆ ಮುಗಿಯೋವರೆಗೂ ಬೆಳೆಯ ಪೂರ್ತಿ ಅವಧಿಯಲ್ಲಿ ಕನಿಷ್ಠವಾದರೂ ನಾವು 3-4 ಬಾರಿ ಆದರೂ ಕಳೆ ಕೀಳಬೇಕಾಗುತ್ತೆ. ಪೈಪ್ಸ್ ಎಲ್ಲ ನಾವು ನೀಟಾಗಿ ನೋಡ್ಕೊತಾ ಇರಬೇಕು. ಪೈಪ್ಸ್ ಎಲ್ಲ ಗಾಳಿಗೆಲ್ಲ ಸೈಡ್ ಹೊರಟೋಗಿರುತ್ತೆ, ರೈನ್ ಪೈಪ್ಸು, ಅವನ್ನೆಲ್ಲ ನಾವು ಕರೆಕ್ಟಾಗಿ ಒಂದು ದಿನ ಮೇಲೇ ಹಾಕಬೇಕಾಗುತ್ತೆ. ಎಲ್ಲೆಲ್ಲಾದರೂ ರೋಗ ಬರ್ತಾ ಇದೆಯಾ, ಹುಳ ಆಡ್ತಾ ಇದೆಯಾ, ಎಲ್ಲಾದರೂ ಏನಾದರೂ ಆಗಿದೆಯಾ, ರೋಗ ರುಜಿನಗಳೇನಾದರೂ ಕಾಡ್ತಾ ಇದೆಯಾ ಅನ್ನೋದೆಲ್ಲ ನಾವು ಅಬ್ಸರ್ವೇಷನ್ ಮಾಡ್ತಾ ಇರಬೇಕು. ನೋಡಿ, ನೀರು ಜಾಸ್ತಿ ಹಾಯಿಸಿ ಈ ಮರ ಕೆಳಗಡೆ ಎಲ್ಲ ನೆರಳಿರೋ ಕಾರಣದಿಂದಾಗಿ ಈ ಈರುಳ್ಳಿಯನ್ನು ನಾವು ಉದ್ದ ಬೆಳೆದ್ಬಿಡುತ್ತೆ. ಅದರಿಂದ ನಾವು ಕಡಿಮೆ ನೀರು ಹಾಯಿಸೋ ಮರಗಳ ಕೆಳಗಡೆ ಎಲ್ಲ ಕಡಿಮೆ ನೀರು ಹಾಯಿಸಬೇಕಾಗುತ್ತೆ. ನೆರಳಿನಲ್ಲಿ ಈರುಳ್ಳಿ ಅತಿ ಹೆಚ್ಚು ಉದ್ದವಾಗಿ ಬೆಳೆಯೋದು, ಅದು ಒಳ್ಳೆಯದಲ್ಲ, ಒಳ್ಳೆಯ ಬೆಳವಣಿಗೆಯಲ್ಲ. ಅದರಿಂದ ಕನಿಷ್ಠ ಬೇಸಿಗೆ ಕಾಲದಲ್ಲಂದರೂ 5 ದಿನಕ್ಕೆ 1 ಸಾರಿ 4 ದಿನಕ್ಕೆ 1 ಸಾರಿ ಕನಿಷ್ಠ ಅಂದರೂ ಬಿಡಬೇಕಾಗುತ್ತೆ. ಮಳೆಗಾಲದಲ್ಲಿ ಅತಿ ಹೆಚ್ಚು ನೀರು ಬಿಡಲೇಬಾರ್ದು. ಯಾವಾಗೂ ನಮ್ಮ ಭೂಮಿ ತೇವಾಂಶದಿಂದ ಕೂಡಿದ್ದು, ಭೂಮಿ ಪಾಚಿ ಕಟ್ಟಿರುತ್ತೆ ಫ್ರೆಂಡ್ಸ್, ಹಸಿರಿನ ನೆಲದಿಂದ ಕೂಡಿರುತ್ತೆ. ಅದರಿಂದ ನಾವು ಭೂಮಿಗೆ ನೀರು ಹಾಯಿಸಲೇಬಾರ್ದು. ನೋಡ್ಕೋಬೇಕು ಸಿಚುಯೇಷನ್, ನೋಡಿಕೊಂಡು ಇವಾಗ ನೀರು ಬಿಟ್ಟರೆ ಎಷ್ಟು ದಿನಕ್ಕೆ ನೀರು ಬಿಡಬೇಕು, ಮಳೆ ಬರೋ ಸಂಭವ ಇದೆಯಾ ಇಲ್ವಾ, ಗಿಡಗಳಿಗೆ ತೇವಾಂಶ ಕರೆಕ್ಟಾಗಿ ಸಿಗ್ತಾ ಇದೆಯಾ, ಪೋಷಕಾಂಶಗಳು ಸಿಗ್ತಾ ಇದೆಯಾ, ಗೊಬ್ಬರ ಯಾವುದಾಗಬೇಕು, ಯಾವ ಸ್ಟೇಜ್ಗೆ ಇವಾಗ ಈರುಳ್ಳಿ ದಿಂಡು ಕಟ್ತಾ ಇದೆ, ಸೈಜ್ ಬರ್ತಾ ಇದೆ ಈರುಳ್ಳಿ ಅನ್ನೋದೆಲ್ಲ ನಾವು ಅಬ್ಸರ್ವೇಷನ್ ಮಾಡ್ಕೊತ ನಾವು ಬೆಳೆಯನ್ನು ತೆಗಿಬೇಕಾಗುತ್ತೆ. ನೋಡಿ, ಇದು ನಾವು 1/2 ಎಕರೆ ಅಲ್ಲಿ ಫಸ್ಟಲ್ಲಿ ತೋರಿಸಿದಾಗ ಅದು 1/4 ಎಕರೆ ಫ್ರೆಂಡ್ ಟೋಟಲ್, ನಾವು ನಮ್ಮದು 3/4 ಎಕರೆ ಜಮೀನಲ್ಲಿ ನಾವು ಬೆಳವಣಿಗೆಯನ್ನು ಈರುಳ್ಳಿ ಬೆಳೆಯನ್ನು ಹಾಕಿದ್ದೀವಿ. ನೋಡಿ, ಈ ಕಡೆ ಎಲ್ಲ ಬರೀ ಮರಗಳ ಸೈಡ್ ನಮ್ಮದು, ಈ ಮರಗಳಿಂದ ಎಲ್ಲ ನೋಡಿ ಬೆಳವಣಿಗೆ ಎಲ್ಲ ನೆರಳಲ್ಲಿ ಚೆನ್ನಾಗಿ ಬೆಳೆದ್ಬಿಟ್ಟೈತೆ. ಈ ಥರ ಬೆಳವಣಿಗೆ ಬಂದರೆ ನಮ್ಗೆ ಈಳು ಬರಲ್ಲ, ಈರುಳ್ಳಿ ಅನ್ನೋದು ಗಡ್ಡೆಗಳಾಗೋದೇ ಇಲ್ಲ. ಎಲ್ಲ ರೈತ ಬಾಂಧವರಿಗೂ ಯಾವ ರೀತಿ ಬೆಳೆ ಬೆಳೀಬೇಕು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ನೀರನ್ನು ಜಾಸ್ತಿ ಹಾಯಿಸ್ಬಾರ್ದು ಫ್ರೆಂಡ್ಸ್. ನೋಡಿ, ಇಲ್ಲೆಲ್ಲ ಮರ ಕೆಳಗಡೆ ಎಲ್ಲ ನಮ್ಮ ನೆರಳು, ನೆರಳಿದ್ದರೆ ಅಂತೂ ಬೆಳೆ ಆಗೋ ಸಂಭವಗಳು ಜಾಸ್ತಿ ಕಡಿಮೆ ಇರುತ್ತೆ. ನೆರಳಿ ಜಾಸ್ತಿ ಇರಬಾರ್ದು, ಜಾಸ್ತಿ ಬಿಸಿಲೇ ಇರಬೇಕು ಫ್ರೆಂಡ್ಸ್, ಬಿಸಿಲಲ್ಲಿ ಬೆಳೆ ಆಗಬೇಕು.
ಓಕೆ ಫ್ರೆಂಡ್ಸ್, ವಿಡಿಯೋವನ್ನು ಕೊನೆವರೆಗೂ ನೋಡಿದ ತಮಗೆಲ್ರಿಗೂ ಧನ್ಯವಾದಗಳು. ಇದೇ ಥರ ವಿಡಿಯೋಗಳನ್ನು ನಮ್ಮ ಚಾನಲ್ನಲ್ಲಿ ಮುಂದಿನ ದಿನಗಳಲ್ಲಿ ಹಾಕಲಾಗುತ್ತೆ. ಆದ್ದರಿಂದ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ನೋಡಿದ ತಮಗೆ ಅನಿಸಿದ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಬೇಕಂತ ಹೇಳ್ತಾ ವಿಡಿಯೋವನ್ನು ಮುಕ್ತಾಯ ಮಾಡೋಣ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ಗೂ ಶೇರ್ ಮಾಡಿ, ಇತರರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.